ಹಾಯ್ ಹಲೋ, ನಮಸ್ಕಾರ. ತನ್ಮಿತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ತೋಟದತ್ರ ಹೋಗ್ತಾ ಇದ್ದೀವಿ, ಮೂರ್ತಣ್ಣರ ತೋಟದತ್ರ. ಇವತ್ತಲ್ಲಿ ಕಾಯಿ ಕೀಳೋ ಕೆಲಸ ಇತ್ತು, ಅದ್ರ ಜೊತೆ ಅಲ್ಲೇ ಏನೋ ಸ್ಪೆಷಲ್ ಚಿಕನ್ ತೊಗೊಂಡೋಗಿದ್ದೀವಿ. ಅಲ್ಲೇ ಊಟ ಮಾಡ್ಕೊಂಡು ಎಲ್ಲ ಬರೋಣ ಅಂತ ಮಕ್ಕಳು ಫ್ಯಾಮಿಲಿ ಜೊತೆ ಎಲ್ಲ ತೋಟದತ್ರ ಹೋಗಿದ್ದೀವಿ. ಇದೆ ಫ್ರೆಂಡ್ಸ್ ತೋಟ, ಎಲ್ಲ ಇಲ್ಲಿಗೆ ತೊಗೊಬಂದಿದ್ದು. ಇಲ್ಲೇ ಪ್ರಿಪ್ರೇಷನ್ ಮಾಡ್ಕೊಳ್ಳೋಂಥ, ಮನೆಯಿಂದ ಯಾವುದೇ ರೀತಿ ಮಸಾಲೆಯನ್ನು ತೊಗೊಬಂದಿಲ್ಲ, ಎಲ್ಲ ಇಲ್ಲೇ ರೆಡಿ ಮಾಡ್ತಾ ಇದ್ದೀವಿ. ಎಲ್ಲ ಇಲ್ಲೇ ರೆಡಿ ಮಾಡ್ಕೊತಾ ಕೂತಿದ್ದೀವಿ. ಇದೆ ಫ್ರೆಂಡ್ಸ್ ಬಾಳೆ ತೋಟ, ಬಾಳೆ ಜೊತೆ ಹಣ್ಣಿನ ಗಿಡಗಳನ್ನೂ ಹಾಕಿದ್ದಾರೆ. ಅದರಲ್ಲಿ ಇದು ವಾಟರ್ ಫ್ರೂಟ್ ಆಪಲ್ ಅಂತ ಗಿಡ, ನೆಕ್ಸ್ಟ್ ಇಯರಿಗೆ ಹಣ್ಣು ಬಿಡುತ್ತಂತೆ. ನೆಕ್ಸ್ಟ್ ಇಯರು ಬಂದಾಗ ಹಣ್ಣು ಬಿಟ್ಟಾಗ ವೀಡಿಯೋ ಮಾಡ್ತೀನಿ. ಯಾವುದೇ ರೀತಿ ನಾವು ಮನೆಯಿಂದ ಮಸಾಲೆ ರುಬ್ಕೊ ಬಂದಿಲ್ಲ, ಎಲ್ಲ ಇಲ್ಲೇ ತೋಟದ ಹತ್ರನೇ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಎಲ್ಲ ಒಂದೊಂದು ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಯಜಮಾನರು ಕಾಯಿ ಸುಲಿತಾ ಇದ್ದಾರೆ. ಅಶೋಕರು ರೈಸಿಗೆ ಅಕ್ಕಿ ತೊಳೆಯೋಕ್ಕೆ ನೀರು ಕತ್ತಾ ಇದ್ದಾರೆ. ನಮ್ಮೂರು ತಣ್ಣದೇ ಉಸ್ತುವಾರಿ ಎಲ್ಲ, ನಮ್ಮೂರು ತಣ್ಣರೇ ಒಲೆ ಹಚ್ಚಿ ರೈಸಿಗೆ ಇಟ್ಟಿದ್ದಾರೆ. ಪ್ರೀತು ಮನೆ ಹತ್ರ ಪಾತ್ರೆ ತರಕ್ಕೆ ಹೋಗ್ತಾವನೆ. ಆಲ್ರೆಡಿ ರೈಸಿಗೆ ಇಟ್ಟಿದ್ದೀವಿ, ರೈಸ್ ಮಾಡ್ತಾಯಿದ್ದಾರೆ ನಮ್ಮೂರು ತಣ್ಣ. ಈ ಕಡೆ ಎಲ್ಲ ಹಣ್ಣು ತಿಂತ ಕೂತಿದ್ದಾರೆ. ಯಜಮಾನರು ಅಶೋಕ ಮಕ್ಕಳು ಎಲ್ಲ ಹಣ್ಣು ತಿಂತಾ ಇದ್ದಾರೆ. ತೋಟದತ್ರ ಈ ಥರ ಒಲೆ ಹಾಕಿ ಅಡುಗೆ ಮಾಡೋ ರುಚಿನೇ ಬೇರೆ, ಮಾತ್ರ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಒಲೆಯಲ್ಲಿ ಅಡುಗೆ ಮಾಡಿದ್ದು ಎಲ್ಲ ನಮ್ಮ ಮೂರು ತಣ್ಣದೇ ಉಸ್ತುವಾರಿ. ಮಸಾಲೆ ಫ್ರೆಂಡ್ಸ್ ಕಲ್ಲಲ್ಲೇ ರುಬ್ಬಿದ್ದು, ಅದರ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಫೋನ್ ತೊಗೊಂಡೋಗಿರ್ಲಿಲ್ಲ ವಿಡಿಯೋ ಮಾಡೋಕ್ಕೆ, ಹಾಗಾಗಿ ಕಲ್ಲಲ್ಲೇ ರುಬ್ಕೊಬಂದಿರೋ ಮಸಾಲೆ. ಮನೆಯಲ್ಲೇನು ಅಲ್ಲೇ ಕಲ್ಲಲ್ಲೇ ರುಬ್ಬಿ ಮಾಡಿರೋದು ಸಾಂಬಾರು, ಚಿಕನ್ ಸಾಂಬಾರು. ಟೇಸ್ಟ್ ಮಾತ್ರ ಮಸ್ತಾಗಿತ್ತು. ಮಾತ್ರ ಗೊಜ್ಜೆ ಕಂಡ್ಲ ಅದು ಒಲೆಯಲ್ಲಿ ಮಾಡಿರೋ ಚಿಕನ್ ಸಾಂಬಾರ್ ರೆಡಿ. ನಾನು ಸ್ವಲ್ಪ ಹೊತ್ತು ಮುದ್ದೆನ ಹೊಂದಿಸ್ದೆ, ಜಾಸ್ತಿ ಮುದ್ದೆ ಇರೋದ್ರಿಂದ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಮ್ಮ ಮೂರು ತಣ್ಣರು ಬಂದು ಮಾಡಿಕೊಡ್ತಾವ್ರೆ. ಸ್ವಲ್ಪ ಕ್ಲೀನಾಗಿ ಅದೆಲ್ಲ ಅದಾಕಿ ಒಂದು ಸಮಕ್ಕೆ ಮುದ್ದೆ ತಿರುವಿ ಕೊಟ್ಟರೆ ಕಟ್ಟೋಕ್ಕೆ ಈಸಿ ಆಗುತ್ತೆ. ಕೆಳಗಡೆ ತುಂಬ ಹಸಿಟೆಲ್ಲ ಇತ್ತು, ಅದಕ್ಕೆ ಒಂದು ಕೊಡಿ ಅಂತ ನಮ್ಮ ಮೂರು ತಣ್ಣ ಕೊಟ್ಟಿದ್ದು. ಹಾಗಾಗಿ ಮೂರು ತಣ್ಣ ಒಂದು ಬಂದು ಅವ್ರೊಂದು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾವ್ರೆ, ಮುದ್ದೆ ನೀಟಾಗಿ ಹೊಂದಿಸ್ಕೊಡ್ತಾಯಿದ್ದಾರೆ. ಆಮೇಲೆ ನೆಕ್ಸ್ಟ್ ಈಗ ಮುದ್ದೆ ಕಟ್ಟಿ ಊಟ ಅಷ್ಟು ಮಾಡ್ಬೋದು. ಈಗ ಎಲ್ಲ ಊಟ ಮಾಡ್ತಿದ್ದಾರೆ. ಅವ್ರ ಮೂರು ತಣ್ಣರ ಅಪ್ಪ ಅಮ್ಮ, ಮೂರು ತಣ್ಣರ ಅಕ್ಕನ ಮಕ್ಕಳು, ಅವ್ರ ಚಿಕ್ಕಮ್ಮ, ಯಜಮಾನರು ಮತ್ತು ಅಕ್ಕನ ಮಕ್ಕಳು ಎಲ್ಲ ಬಂದಿದ್ದರು, ಎಲ್ಲ ಊಟ ಮಾಡ್ತಾವ್ರೆ. ಸಾಂಬಾರೆಲ್ಲ ಹೆಂಗೈತೆ? ಎಲ್ಲ ಊಟ ಆದಮೇಲೆ ಲಾಸ್ಟಿಗೆ ನಾನು ಅಶೋಕ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ನಮ್ದೆಲ್ಲ ಊಟ ಮುಗಿದ್ಮೇಲೆ ಮಕ್ಕಳು ಡ್ಯಾನ್ಸ್ ಮಾಡಬೇಕು ಅಂತ ಹಠ ಮಾಡ್ತಾಯಿದ್ರು. ನೆಕ್ಸ್ಟ್ ಊಟ ಎಲ್ಲ ಮುಗಿಸಿ ಮಕ್ಕಳ ಜೊತೆ ಡ್ಯಾನ್ಸ್.
ತುಂಬ ಖುಷಿ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ನೋಡೋಕ್ಕೆ ಮಾತ್ರ ತುಂಬ ಖುಷಿ ಅನಿಸ್ತಾ ಇತ್ತು. ತುಂಬ ಎಂಜಾಯ್ ಮಾಡ್ತಾಯಿದ್ರು ಮಾತ್ರ ಮಕ್ಕಳುಗಳು ಡ್ಯಾನ್ಸ್ ಮಾಡ್ಕೊಂಡು. ಅದ್ರ ಜೊತೆ ನಾನು ನೋಡ್ತಾ ನಾನು ಸ್ವಲ್ಪ ಮಕ್ಳ ಜೊತೆ ಸೇರ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದೆ. ನಮಗೆ ಅಷ್ಟಾಗಿ ಡ್ಯಾನ್ಸ್ ಬರಲ್ಲ, ಮಕ್ಕಳೆಲ್ಲ ಹಿಂಸೆ ಮಾಡ್ತಾಯಿದ್ರು ಅಂತ ಮಾಡ್ತಾಯಿದ್ದೋ ಅಷ್ಟೇ. ಅಷ್ಟಾಗಿ ಏನು ಡ್ಯಾನ್ಸ್ ಬರಲ್ಲ, ಪರವಾಗಿಲ್ಲ ಸ್ವಲ್ಪ ಮಾಡಿದ್ದಿತ್ತು. ನಮ್ಮ ಫ್ಯಾಮಿಲಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ.